ಕಾಂಗ್ರೆಸ್ ಪಕ್ಷದ ಒಂದು ಇತಿಹಾಸ ಇದೆ. ಸೋನಿಯಾ ಗಾಂಧಿ ಅವರು ಮಾದರಿ, ಯಾಕೆಂದ್ರೆ 10 ವರ್ಷ ಮಗನನ್ನ ಏನು ರಾಹುಲ್ ಗಾಂಧಿ ಅವರನ್ನ ಮಂತ್ರಿ ಮಾಡಬಹುದಾಗಿತ್ತು, ಅವರು ಮಾಡಲಿಲ್ಲ. ಯಾಕೆಂದ್ರೆ ಅನುಭವ ಬೇಕು, ಸಾರ್ವಜನಿಕರಲ್ಲಿ ಬೆರಿಬೇಕು, ತೀರಾ ಕಡು ಬಡವರಲ್ಲಿ ಬೆರಿಬೇಕು, ಆಮೇಲೆ ಒಂದು ಅಧಿಕಾರ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು 3600 ಕಿಲೋಮೀಟರ್ ಮಗನನ್ನು ನಡೆಯಕ್ಕೆ ಬಿಟ್ಟಿದ್ದಾರೆ ಅಂತಂದರೆ, ಒಂದು ತಾಯಿ ಮಗನ ಸ್ಕೂಲಿಗೆ ಕಳಿಸಿ 2 ಕಿಲೋಮೀಟರ್ ಅವ್ರು ನಡ್ಕೊಂಡು ಬರ್ತಾನೆ ಅಂತಂದರೆ, ಯಾರೋ ನಿಮ್ಮಂಥವ್ರು ಸ್ಕೂಟ್ರ್ ಇದ್ದರೆ ಅಪ್ಪ ಹೊಡಗಪ್ಪ ನನ್ನ ಮಗ ನಡ್ಕೊಂಡು ಬಂದುಬಿಡ್ತಾನೆ ಕರ್ಕೊಂಬ ಅಂತಾರೆ. ಅಂಥದ್ರಲ್ಲಿ ಆ ತಾಯಿ 3600 ಕಿಲೋಮೀಟ್ರ್ ಮಗನ ನಡೆಯಕ್ಕೆ ಬಿಟ್ಟಿರುವಾಗ ನಾವೆಲ್ಲ ಹೇಗೆ ಕೆಲಸ ಮಾಡ್ಬೇಕು ಸರ್? ಕಾರ್ಯಕರ್ತರು ಆಸೆ ಪಡ್ಬೇಕಾ ನಾವು? ನನಗೆ ಅಲ್ಲಿ ಟಿಕೆಟ್ ಕೊಡಿ, ನನಗೆ ಇಲ್ಲಿ ಟಿಕೆಟ್ ಕೊಡಿ, ನಾನು ಅಲ್ಲಿ ನಿಂತ್ಕೊಂಡ್ಬಿಡ್ತೀನಿ, ನಾನು ಇಲ್ಲಿ ನಿಂತ್ಕೊಂಡ್ಬಿಡ್ತೀನಿ, ಬೇಕಾಗಿಲ್ಲ, ನಮ್ಗೆ ಬೇಕಾಗಿಲ್ಲ. ಯಾರು ಕೂಡ ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಗಾಂಧೀಜಿಯವರು ಇರ್ಬೋದು, ಯಾರು ಕೂಡ ಅಧಿಕಾರಕ್ಕೆ ಅಂತ ಹೋರಾಟ ಮಾಡಲಿಲ್ಲ. ಅವರು ಈ ದೇಶಕ್ಕೆ ಅಂತ ಹೋರಾಟ ಮಾಡಿದ್ರು, ದೇಶ ಕಟ್ಟಕ್ಕೆ ಹೋರಾಟ ಮಾಡಿದ್ರು. ಕಟ್ಟ ಕಡೆಯ ಒಬ್ಬನಿಗೂ ಬಡವನಿಗೂ ಕೂಡ ಒಂದು ಅವನು ಸ್ವತಂತ್ರವಾಗಿ ಬದುಕಕ್ಕೆ ಅವಕಾಶ ಆಗಬೇಕು ಅಂತ ಹೋರಾಟ ಮಾಡಿದ್ರು. ಆ ಹೋರಾಟ ಹಂಗೆ ಇದು ಮಾಡ್ಬೋದು, ಎಮ್ ಎಲ್ ಎ ಹಾಗೆ ಮಾಡಬೇಕು ಅಂತ ಏನಿಲ್ಲ. ನಾವು ಹಾಗೆ ಮಾಡೋಕ್ಕೆ ರೆಡಿ ಇರುವಂಥವ್ರು.